ಸ್ನೇಹಿತರೆ ನಾನಿವತ್ತು ನೈಸರ್ಗಿಕವಾಗಿ ಸಿಗುವ ಹಾಡೇ ಬಳ್ಳಿಯ ಮಹತ್ವವನ್ನು ಪರಿಚಯಿಸಿಕೊಡುತ್ತೇನೆ ಹಿಂದಿಯಲ್ಲಿ ಪಾಡ ಮಲಯಾಳಂನಲ್ಲಿ ಕಟ್ಟುನಲ್ಲಿ ತುಳುವಿನಲ್ಲಿ ಪಾದ್ರಂಡೆ ಪದಲಪ್ಪು ಅಂತ ಕರೆಯುತ್ತಾರೆ ನಮ್ಮ ಮಕ್ಕಳು ಚಿಕ್ಕವರಿರುವಾಗ ಡಾಕ್ಟರ್ ಆಟ ಆಡುತ್ತಾ ಈ ಸೊಪ್ಪನ್ನು ಪುಟ್ಟ ಅರಿವಿನ ಕಲ್ಲಿನಲ್ಲಿ ಅರೆದು ಕಣ್ಣಿಗೆ ಹಚ್ಚಿಕೊಂಡು ದೋಸೆ ನಮಗೆ ತಂಪು ಕನ್ನಡಕ ಅಂತ ಆಟ ಆಡುತ್ತಿದ್ದರು ಕಳೆಯಂತೆ ಬೆಳೆಯುವ ಈ ಹಾಡೆ ಬಳಿಯು ಹಬ್ಬುತ್ತಾ ಹೋಗಿ ಕಾಯಿಗಳನ್ನು ಬಿಡುತ್ತೆ ನೋಡಿ ಈ ಸೊಪ್ಪು ಈ ರೀತಿಯಾಗಿ ಇರುತ್ತೆ ನಾವು ಮಳೆಗಾಲದಲ್ಲಿ ಆದರೆ ಹಸಿರಾಗಿ ಎಲೆಯನ್ನು ಹೊಂದಿರುವುದರಿಂದ ಬೇಗನೆ ಗುರುತಿಸೋಕೆ ಆಗುತ್ತೆ ಇದರ ಬೇರು ಸಹ ಪರಿಣಾಮಕಾರಿ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಈ ಬೇರುಗಳನ್ನು ಕೀಳುವಾಗ ನಾವು ಭೂಮಿಯನ್ನು ಅಗೆದರೆ ಸುಲಭವಾಗಿ ತೆಗೆಯೋಕೆ ಆಗುತ್ತೆ ಇಲ್ಲವಾದಲ್ಲಿ ಬೇರು ಪೂರ್ತಿಯಾಗಿ ಬರದೇ ಕಾಂಡವು ಮಾತ್ರ ಸಿಗುತ್ತೆ ನೋಡಿ ಇದರ ಬೇರು ಈ ರೀತಿಯಾಗಿರುತ್ತೆ ನಾವು ಇದರ ಎಲೆಗಳಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ಇದರ ಎಲೆಗಳನ್ನು ನಾವು ಜಜ್ಜಿದವಾಗ ಲೋಳೆಯಂತಹ ರಸವೂ ಬರುತ್ತೆ ರಸವನ್ನು ಕೈಯಿಂದ ಕ್ಯೂ ಕ್ಯೂ ತೆಗಬಹುದು ಇಲ್ಲವಾದಲ್ಲಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕಿ ನುಣ್ಣನೆಯ ಪೇಸ್ಟನ್ನು ಮಾಡಿಕೊಳ್ಳಬೇಕು ಜಾಸ್ತಿ ನೀರನ್ನು ಸೇರಿಸದೆ ನುಣ್ಣನೆಯ ಪೇಸ್ಟನ್ನು ಮಾಡಿ ನಾವು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಆಕಾರವನ್ನು ಹೊಂದಿಕೊಳ್ಳುತ್ತೆ ಮತ್ತು ಸುಲಭವಾಗಿ ತೆಗೆಯೋಕೆ ಬರುತ್ತೆ ಹಸಿ ಸೊಪ್ಪನ್ನು ಒಣಗಿಸಿಯೂ ಪುಡಿ ಮಾಡಿಟ್ಟುಕೊಂಡು ನಾವು ಬಳಸಿಕೊಳ್ಳಬಹುದು ಈ ಸೊಪ್ಪನ್ನು ಅರೆದು ಹಚ್ಚುವುದರಿಂದ ಸುಟ್ಟ ಗಾಯವು ಬೇಗನೆ ವಾಸಿಯಾಗತ್ತೆ ಮತ್ತು ಕಣ್ಣಿನ ಉರಿಯನ್ನು ಕಡಿಮೆ ಮಾಡುತ್ತೆ ಕಣ್ಣಿಗೆ ಆಯಾಸವಾಗಿ ಕೆಂಪಗಾಗುತ್ತಿದ್ದರೆ ಇದರ ರಸವೊಂದರ ಲೇಪನವನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಬೇಕು ಇದನ್ನು ಎರಡು ಮೂರು ರೀತಿಯಲ್ಲಿ ನಾವು ಪೇಸ್ಟ್ ಥರ ಮಾಡಿಕೊಳ್ಳಬಹುದು ಹೀಗೆ ಕುಟ್ಟಾಣಿಯಿಂದ ಜಜ್ಜಿಕೊಂಡು ಎಲೆಗಳು ನುಣ್ಣಗಾಗುವಂತೆ ಮಾಡಿದವಾಗ ಮುದ್ದೆಯಂತೆ ಮಾಡಿಕೊಳ್ಳಬಹುದು ಇಲ್ಲವಾದಲ್ಲಿ ಮಿಕ್ಸಿ ಜಾರಿಗೆ ಹಾಕಿದರೆ ಬೇಗನೆ ಸುಲಭವಾಗಿ ಅರಿದು ಬರುತ್ತೆ ಇಲ್ಲವಾದಲ್ಲಿ ಈ ಸೊಪ್ಪನ್ನು ಕಿವಿಕೊಳ್ಳಬೇಕಾಗತ್ತೆ ಈ ಸೊಪ್ಪು ಮತ್ತು ಬೇರು ಸ್ವಲ್ಪ ಕಹಿ ಅಂಶವನ್ನು ಹೊಂದಿರುತ್ತೆ ಬೇರಿನಿಂದ ತುಂಬ ರೀತಿಯ ಔಷಧವನ್ನು ತಯಾರಿಸಿಕೊಳ್ಳಬಹುದು ಈ ಎಲ್ಲ ಮನೆಮದ್ದುಗಳನ್ನು ನಮ್ಮ ಅಜ್ಜಿಯ ಕಾಲದಿಂದಲೂ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಇದನ್ನು ವರ್ಷದಲ್ಲಿ ಒಂದೆರಡು ಸಲನಾದರೂ ಮಾಡಿಕೊಂಡರೆ ನಿಮಗೆ ಕಣ್ಣಿನ ಉರಿ ಇರುವುದಿಲ್ಲ ಮತ್ತು ಕಣ್ಣಿನ ದೋಷವನ್ನು ಬೇಗನೆ ಪರಿಹಾರ ಮಾಡುತ್ತೆ ಈ ಸೊಪ್ಪನ್ನು ಈ ರೀತಿಯಾಗಿ ನಾವು ಬಿಲ್ಲೆಯಂತೆ ತಯಾರಿಸಿಕೊಂಡರೆ ಕಣ್ಣಿನ ಮೇಲೆ ಇಟ್ಟುಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ಅಲ್ಲದೆ ಇದರ ರಸವನ್ನು ಉಪಯೋಗಿಸಿ ನಾವು ತಲೆ ಊದಲಿಗೂ ಹಚ್ಚಿಕೊಳ್ಳಬಹುದು ಪುಟ್ಟ ಪಾತ್ರೆಗೆ ಹಾಕಿ ಈ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಬಿಟ್ಟು ಬಿಟ್ಟರೆ ಈ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ ಈ ರೀತಿಯಾಗಿರೋದನ್ನು ಸ್ವಲ್ಪ ನಾವು ನೀರು ಜಾಸ್ತಿ ಹಾಕಿದರೆ ನೀರು ಈ ರೀತಿಯಾಗಿ ಇಟ್ಕೊಳ್ಳುತ್ತೆ ಇದನ್ನು ನಮ್ಮ ಕಣ್ಣಿನ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು ಕಂಪ್ಯೂಟರ್ ನೋಡಿದವಾಗ ಮೊಬೈಲ್ ನೋಡಿದವಾಗೆಲ್ಲ ಕಣ್ಣು ಆಯಾಸಗೊಂಡಿರುತ್ತೆ ಆ ಸಮಯದಲ್ಲಿ ಈ ರೀತಿಯಾಗಿ ನಾವು ಹಾಡೇಬಳ್ಳಿ ಎಲೆಯ ರಸವನ್ನು ಅಥವಾ ಎಲೆಯನ್ನು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಕಣ್ಣಿನ ಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಟುಕೊಂಡರೆ ಕಣ್ಣು ತಂಪಾಗಿ ಅನಿಸುತ್ತೆ ಜೊತೆಗೆ ಕಣ್ಣಿನ ದೋಷಗಳೆಲ್ಲ ಮರೆಯಾಗುತ್ತವೆ ಕಣ್ಣಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ತಲೆಗೂ ಹಚ್ಚಿಕೊಂಡರೆ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ಆದ ಸುಟ್ಟಗಾಯ ಅಥವಾ ಬೆಂಕಿ ಉರಿಯಿಂದ ಸುಟ್ಟಗಾಯ ಎಲ್ಲವನ್ನು ಬೇಗನೆ ವಾಸಿ ಮಾಡುತ್ತೆ ಇದರ ರಸವನ್ನು ನಾವು ಕೈಯಿಂದ ಕಿವುಚಿದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನು ತಲೆಗೂದಲಿಗೆ ಹಚ್ಚಿಕೊಂಡರೆ ತುಂಬ ಸುಲಭವಾಗಿ ತಲೆಗೆ ಹಚ್ಚಿಕೊಳ್ಳಬಹುದು ಸೊಪ್ಪಿನ ಸಹಿತ ನಾವು ರುಬ್ಬಿಕೊಂಡು ಹಚ್ಚಿದರೆ ಕೂದಲಿನಿಂದ ಬಿಡಿಸೋದು ಕಷ್ಟವಾಗುತ್ತೆ ನೋಡಿ ಎಲೆಯನ್ನು ನೀರಿನಲ್ಲಿ ಹಾಕಿ ಕೈಯಿಂದ ಚೆನ್ನಾಗಿ ಕಿವುಚಿದರೆ ಇದರ ಲೋಳೆಯಂಥ ರಸವು ಬಿಟ್ಟುಕೊಳ್ಳುತ್ತೆ ಸ್ವಲ್ಪ ಹೊತ್ತು ಬಿಟ್ಟುಕೊಂಡು ತಲೆಗೂದಲಿಗೆ ಹಚ್ಚಿಕೊಂಡರೆ ತಲೆಯಲ್ಲಿಯ ಹೊಟ್ಟು ನಿವಾರಣೆಯಾಗತ್ತೆ ತಲೆಯಲ್ಲಿ ಏನಾದರೂ ಬೇಗನೆ ಕಡಿಮೆ ಆಗುತ್ತೆ ಈ ರಸವನ್ನು ನಾವು ಸ್ವಲ್ಪ ಹೊತ್ತು ಬಿಟ್ಟವಾಗ ಗಟ್ಟಿಯಾಗಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡಿ ಇದನ್ನು ಕಣ್ಣಿಗೂ ಹಚ್ಚಿಕೊಳ್ಳಬಹುದು ಸುಟ್ಟ ಗಾಯಕ್ಕೂ ಹಚ್ಚಿಕೊಳ್ಳಬಹುದು ತಲೆ ಕೂದಲಿಗೂ ಹಚ್ಚಿಕೊಳ್ಳಬಹುದು ಅಲ್ಲದೆ ಈ ಎಲೆಯ ರಸವನ್ನಲ್ಲದೆ ನಾವು ಬೇರನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ನೋಡೋಣ ಬನ್ನಿ ಬೇರನ್ನು ಜಜ್ಜಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಆಗಾಗ ಹಚ್ಚುತ್ತಿದ್ದರೆ ಹಾಲು ಅಡಕು ನಂಜು ಕೆರೆತ ಎಲ್ಲವೂ ಬೇಗನೆ ಕಡಿಮೆಯಾಗುತ್ತೆ ಅಲ್ಲದೆ ಗಾ ಸುಟ್ಟ ಗಾಯಕ್ಕೂ ಹಚ್ಚಿಕೊಂಡರೂ ಬೇಗನೆ ಕಡಿಮೆಯಾಗುತ್ತೆ ಇದು ಕ್ರಿಮಿನಾಶಕವೂ ಆಗಿರುತ್ತೆ ಹಾಗಾಗಿ ಇದರ ಹಸಿ ಬೇರನ್ನು ನಾವು ಈ ರೀತಿಯಾಗಿ ಸ್ವಲ್ಪ ನೀರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಅರೆದುಕೊಂಡರೆ ಇದರ ರಸವು ಬಿಟ್ಟುಕೊಳ್ಳುತ್ತೆ ಈ ರಸವನ್ನು ಪುಟ್ಟ ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಹಸಿದ ಹೊಟ್ಟೆಯಲ್ಲಿ ಗುರುವಾರ ಮತ್ತು ಆದಿತ್ಯವಾರ ತಿನ್ನಲು ಕೊಡಬೇಕು ದೊಡ್ಡವರು ಸಹ ಇದರ ರಸವನ್ನು ಈ ರೀತಿಯಾಗಿ ತೆಗೆದುಕೊಂಡು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಜಂತುನಾಶಕ ಇತ್ಯಾದಿಗಳಾಗಿ ಉಪಯೋಗ ಪಡೆದುಕೊಳ್ಳಬಹುದು ಇದರ ರಸವನ್ನು ನಾವು ಹಾವಿನ ಕಡಿತಕ್ಕೂ ಉಪಯೋಗಿಸಿಕೊಂಡರೆ ಬೇಗನೆ ವಾಸಿಯಾಗತ್ತೆ ಇಂತಹ ಔಷಧಯುಕ್ತವಾದ ಹಾಡೇಬಳ್ಳಿಯು ನಿಮಗೆ ಕಂಡರೆ ಅವುಗಳ ಉಪಯೋಗವನ್ನು ತಪ್ಪದೇ ಪಡೆದುಕೊಳ್ಳಿ ಹಾಗೆಯೇ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆ ಮದ್ದಿನಂತೆ ಉಪಯೋಗಿಸುವ ಈ ಹಾಡೇಬಳ್ಳಿಯ ಉಪಯೋಗದ ಬಗ್ಗೆ ನಿಮಗೂ ಗೊತ್ತಿದ್ದರೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮಗೆಲ್ಲರಿಗೂ ಧನ್ಯವಾದಗಳು